ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಬ್ಯೂಟಿಫುಲ್ ಲವ್ಲಿ ಮೂವಿ ನೋಡ್ಕೊಂಬಂದ. ಸೊ ಅದರಲ್ಲಿ ಅಂದರೆ ಥೀಮ್ಸ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದರೆ. ಫಸ್ಟು ಒಂದೇ ಸಿಚುಯೇಷನು ಹೀರೋಗೂ ಬಂದಿರುತ್ತೆ, ವಿಲನ್ಗೂ ಬಂದಿರುತ್ತೆ. ಬಟ್ ಅದನ್ನು ಹೇಗೆ ಒಬ್ಬರು ಪಾಸಿಟಿವ್ ಆಗಿ ತೊಗೊಂಡು ಹೋಗ್ತಾರೆ, ಇನ್ನೊಂದು ನೆಗೆಟಿವ್ ಆಗುತ್ತೆ, ಈ ರೀತಿದು ಒಂದು ಎಮೋಷ್ನಲ್ ಡ್ರಾಮಾ ತುಂಬ ಚೆನ್ನಾಗಿ ಪ್ಲೇ ಮಾಡಿದರೆ. ಮತ್ತು ತುಂಬ ಇಷ್ಟ ಆಗಿದ್ದು ಏನಂದರೆ, ಆ ಹೀರೋಯಿನ್ಗೊಂದು ಪ್ರಾಬ್ಲಮ್ ಇರುತ್ತೆ, ಅದು ಹೀರೋಯಿನಿಗೆ ಗೊತ್ತಾಗದಂಗೆ ನಿವಾರಿಸ್ತಾರೆ ಹೀರೋ ಕ್ಯಾರೆಕ್ಟರು. ಸೊ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಎಲ್ಲ ಕ್ಯಾರೆಕ್ಟರ್ಸ್ಗೂ ಅವ್ರದೇ ಆದಂಥ ಕತೆ ಇದೆ. ವಿಲನ್ಗೆ ಇರ್ಬೋದು, ಅವ್ರಿಗೊಂದು ಕ್ಲೋಜರ್ ಇದೆ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕತೆ ಇದೆ. ಎಸ್ಪೆಷಲಿ ದತ್ತಣ್ಣ, ದತ್ತಣ್ಣ ಮತ್ತು ಇವ್ರದ್ದೊಂದು ಸೀನ್ ಬರುತ್ತೆ, ನೀವೆಲ್ಲ ಅದನ್ನು ಥಿಯೇಟ್ರಿಗೆ ಬಂದೇ ನೋಡಬೇಕು. ಆಮೇಲೆ ಓ ಟಿ ಟಿ ಮೂವಿ ಅಲ್ಲ ಇದು, ನೀವು ಬಂದು ಥಿಯೇಟ್ರಿಗೆ ಬಂದು ಆ ಮ್ಯೂಸಿಕಲ್ಲಿ ಅಂದರೆ ಸಿನಿಮಾಟೋಗ್ರಾಫರ್ ಹುಡುಗ ಅಶ್ವಿನ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾನೆ. ಮತ್ತು ಅನೂಪ್ ಸರ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಡೈರೆಕ್ಟರ್ಗೆ ಸೆನ್ಸಿಬಲ್ ಸಬ್ಜೆಕ್ಟು, ನಾವು ಯೂಶ್ವಲ್ ನೋಡೋ ಸಬ್ಜೆಕ್ಟ್ ಅಲ್ಲ, ಒಂದು ಸೆನ್ಸಿಬಲ್ ಸೊ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಥಿಯೇಟ್ರಿಗೆ ಬಂದು ನೋಡಿ ಅದೇನು ಸೆನ್ಸಿಬಲ್ ಸಬ್ಜೆಕ್ಟ್ ಇದೆ ಅಂತ. ಸೊ ಯೂಶ್ವಲಿ ನೋಡಲ್ಲ ಈ ಸಬ್ಜೆಕ್ಟ್, ನೋಡಿದ್ದೀವಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಲೀಡ್ ಆರ್ಟಿಸ್ಟ್ ಎಲ್ಲರನ್ನು. ಸೊ ಎಲ್ಲರೂ ಬಂದು ಈ ಫ್ಯಾಮಿಲಿ ಎಂಟರ್ಟೈನರ್ ಅಂದರೆ ಫ್ಯಾಮಿಲಿ ಮೂವೀಸ್ ಕಮ್ಮಿ ಆಗಿದೆ, ಎಲ್ಲ ಥ್ರಿಲ್ಲರ್ಸ್ ಆ ರೀತಿ ಅಂದರೆ. ಸೊ ಇಡೀ ಫ್ಯಾಮಿಲಿ ಬಂದು ಈ ಸಿನಿಮಾ ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಟ್ರೈಲರ್ ನೋಡಿದಾಗ ಫಸ್ಟು ಕನ್ಫ್ಯೂಷನ್ ಇದೆ, ನಾನು ಡೌಲಿ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ. ಕಂಪ್ಲೀಟ್ ಆ್ಯಕ್ಷನ್ ಪ್ಯಾಕ್ಡ್ ಆಗಿತ್ತು ಟ್ರೈಲರು, ಹೊಡ್ತಾ ಬಡ್ತಾ ಜೋರಿತ್ತು. ಲವ್ಲಿ ಅನ್ನೋ ಟೈಟ್ಲ್ ಯಾಕೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸಿನಿಮಾ ನೋಡಿದ್ಮೇಲೆ ಪ್ರಾಬ್ಲಿ ನಂತರ ಅನ್ಕೊಂಡವ್ರಿಗೂ ಕೂಡ ಒಂದು ಆನ್ಸರ್ ಸಿಗುತ್ತೆ. ತುಂಬ ಹಾರ್ಟ್ ಟಚಿಂಗ್ ಆಗಿರುವಂಥ ಒಂದು ಲವ್ ಸ್ಟೋರಿ ಇದೆ ಇದರಲ್ಲಿ. ಆ್ಯಂಡ್ ಇವರಿಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ವಸಿಷ್ಠರನ್ನ ಮುಂಚೆ ನಾವು ಮಾಸಾಗಿ ನೋಡಿರ್ತೀವಿ, ಕ್ಲಾಸಲ್ಲಿ ನೋಡಿರ್ತೀವಿ. ಈ ಪಿಕ್ಚರ್ನಾಗೆ ಎರಡು ಥರನೂ ಹ್ಯಾಂಡಲ್ ಮಾಡಿದ್ದಾರೆ, ಮಾಸ್ ಆ್ಯಂಡ್ ಕ್ಲಾಸ್. ಆ್ಯಂಡ್ ಇಟ್ ಲುಕ್ಸ್ ವೆರಿ 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 ಅಮೇಝಿಂಗ್. ಇಬ್ಬರು ಕೆಮಿಸ್ಟ್ರಿ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಬೋಥ್ ಆಫ್ ಯು ಲುಕ್ ಗುಡ್, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇಬ್ಬರು. ಇಬ್ಬರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ, ಒಂದು ಸಟಲಿಟಿ ಇದೆ. ಆ್ಯಂಡ್ ಸಿನಿಮಾ ಬಂದು ನೋಡಿದಾಗ ನಿಮ್ಗೆ ಅನಿಸುತ್ತೆ ಅಂದರೆ ಮೋರ್ ದೆನ್ ಆ್ಯಕ್ಷನ್ ಪ್ಯಾಕ್ ಸಿನಿಮಾ ಇದು, ಮನಸ್ಸಿಗೆ ಹತ್ತ ಆಗುವಂಥ ಎಮೋಷನ್ ಇರುವಂಥ ಸಿನಿಮಾ ಅಂತ. ಆ್ಯಂಡ್ ನಮ್ಮ ಅಶ್ವಿನ್ ಅವರ ಫ್ರೇಮ್ಸ್ ಆಗಿರ್ಬೋದು, ಆ್ಯಂಡ್ ಕೇಶವ್ ಅವರ ಕೆಲಸ ಆಗಿರ್ಬೋದು, ಇಡೀ ತಂಡಕ್ಕೆ ನಮ್ಮ ಹರೀಶ್ ಅವರಿಗೆ ಮತ್ತು ಇಡೀ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ವಚಿತ್ ಮೇಯರ್ ಸೇರಿ ನಮಸ್ಕಾರ. ಪಾಟೀಲ್ ಲವ್ಲಿ ಚಿತ್ರ ಈಗಷ್ಟೇ ನೋಡಿದೆ ನಾನು. ನನ್ನ ಬಹಳ ಮುಖ್ಯವಾದ ಪ್ರಶ್ನೆ, ಇಂಥ ಚಿತ್ರಗಳು ಬಂದಾಗ ಯಾಕೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರಲ್ಲ ಅನ್ನುವಂಥ. ಹೊಸ ನಿರ್ಮಾಪಕರು, ಹೊಸ ನಿರ್ದೇಶಕ, ಒಂದು ಉತ್ಸಾಹಿ ತಂಡ, ಅದ್ಭುತವಾದ ಖಳನಾಯಕ, ನಮ್ಮ ನಾಯಕಿ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ತರುಣರು ಸೇರಿ. ದಯಮಾಡಿ ನಾನು ಕೌಟುಂಬಿಕ ಪ್ರೇಕ್ಷಕರಲ್ಲಿ ಪ್ರಾರ್ಥನೆ ಮಾಡೋದು ಏನಂದರೆ, ಕನ್ನಡ ಚಿತ್ರರಂಗ ಸ್ವರ್ಗ ಹೋಗಿದೆ, ಸೋತು ಹೋಗಿದೆ ಅಂತ ನಾವು ಯಾವಾಗಲೂ ಕೊರಗ್ತಾ ಕೂತ್ಕೊಳ್ಳೋದ್ರ ಬದಲು ಒಳ್ಳೆ ಚಿತ್ರ ಬಂದಾಗ ಚಿತ್ರಮಂದಿರಕ್ಕೆ ಬರಬೇಕು. ಇದರಲ್ಲಿ ಒಂದು ಕ್ಲಾಸ್ ಮತ್ತು ಮಾಸನ್ನು ಬ್ಲೆಂಡ್ ಮಾಡಿರೋ ಜಾಣ್ಮೆ ನನಗೆ ಬಹಳ ಇಷ್ಟ ಆಯಿತು. ಯಾಕೆಂದರೆ ವಶಿಷ್ಠ ಅಂದ ಕೂಡಲೇ ಅದು ಮಾಸ್ ಅಂತಕ್ಕಂಥ ಒಂದು ಇಮೇಜ್ ಕೆ ಜಿ ಎಫ್ ಇಂದ ಶುರುವಾಗುತ್ತೆ. ಅದನ್ನು ಬ್ಲೆಂಡ್ ಮಾಡೋದು ತುಂಬ ಕಷ್ಟದ ಕೆಲಸ. ಜೊತೆಗೆ ಒಂದು ಬಹಳ ಮುಖ್ಯವಾದ ಜವಾಬ್ದಾರಿಯಾದಂಥ ಒಂದು ಸಂದೇಶ ಇದೆ. ಆ ಸಂದೇಶವನ್ನು ನಾನು ಬಿಟ್ಕೊಡೋಕೆ ಇಷ್ಟಪಡಲ್ಲ ಸಿನಿಮಾ ನೋಡದೇ ಅವರಿಗೆ. ಒಂದು ಸಂದರ್ಭಗಳು, ಸಮಸ್ಯೆಗಳು ಬಂದಾಗ ಕುಟುಂಬದಲ್ಲಿ ಹೇಗೆ ಅದನ್ನು ದಾಟಬೇಕು, ಅದನ್ನು ಗೌರವ ಘನತೆಯಿಂದ ಹೇಗೆ ಹೆದರಿಸಬೇಕು ಅಂತಕ್ಕಂಥ. ಚಿತ್ರ ಚೆನ್ನಾಗಿದೆ. ಪ್ರೇಕ್ಷಕ ಮಹಾನುಭವಗಳಲ್ಲಿ ನಾನು ಕೇಳ್ಕೊಳ್ಳೋದು ಏನಂದರೆ, ಲವ್ಲಿ ಅಂಥ ಚಿತ್ರಗಳು ಬಂದಾಗ, ಯಾಕೆಂದರೆ ಇದರ ನಿರ್ಮಾಪಕರು ನನಗೆ ಗೊತ್ತು, ಅವರು ಚಿತ್ರೋದ್ಯಮದಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿ ಸತತವಾಗಿ ಚಿತ್ರಗಳನ್ನು ಮಾಡ್ತಾ ಇದ್ದಾರೆ, ಲಾಭ ನಷ್ಟಗಳನ್ನು ಪಕ್ಕಕ್ಕಿಟ್ಟು ಕೆಲಸ ಮಾಡ್ತಿದ್ದಾರೆ. ಅಂಥವರು ಬಂದಾಗ ಅವರು ಕೈ ಹಿಡಿಬೇಕಾದ್ದು ಉದ್ಯಮದ ಕೆಲಸ. ಇದನ್ನು ಅತ್ಯಂತ ಪ್ರೀತಿಯಿಂದ, ಕಳಕಳಿಯಿಂದ ಮನವಿ ಮಾಡ್ತಿದ್ದೇನೆ. ಏನಾಗುತ್ತೆ ಅಂದರೆ, ಒಂದು ಒಳ್ಳೆಯದು ಬಂದಾಗ ಅದು ಸುದ್ದಿಯಾಗದೇ ಇದ್ದರೆ, ಅದು ಜನರ ಕಿವಿ ತಲುಪದೇ ಇದ್ದರೆ, ಬಾಯಿಂದ ಬಾಯಿಗೆ ಹೋಗದೇ ಇದ್ದರೆ,
ಯಾಕೆಂದರೆ ಮೌತ್ ಪಬ್ಲಿಸಿಟಿ ಇಸ್ ದ ಬಿಗ್ಗೆಸ್ಟ್ ಪಬ್ಲಿಸಿಟಿ. ಎಷ್ಟೇ ಖರ್ಚು ಮಾಡಿದರೂ ಕೂಡ ಜನ ತಮ್ಮ ಬಾಯಿಂದ ಬಾಯಿಗೆ ಆಡುವ ಮಾತು ಜನಪದದ ಹಾಗೆ ಹರಡ್ತಾ ಹೋಗ್ತದೆ. ಇಲ್ಲಿ ಒಳ್ಳೆಯ ಹಾಡುಗಳಿದೆ, ಒಳ್ಳೆಯ ದೃಶ್ಯಗಳಿದೆ, ಒಳ್ಳೆಯ ಅಭಿನಯ ಇದೆ, ಮತ್ತು ಮುಖ್ಯವಾಗಿ ಒಬ್ಬ ಡೆಬ್ಯೂ ನಿರ್ದೇಶಕ ಒಂದು ಹೊಸ ಕನಸು ಕಟ್ಕೊಂಡು ಇಂಡಸ್ಟ್ರಿಗೆ ಬಂದಿದ್ದಾರೆ, ಒಬ್ಬ ನಿರ್ಮಾಪಕ ಹೊಸ ಕನಸುಗಳು ಕಟ್ಕೊಂಡು ಬಂದಿದ್ದಾರೆ, ಅವರ ಎರಡನೇ ಚಿತ್ರ ಇದು. ಸೊ ಈ ಸಂದರ್ಭದಲ್ಲಿ ನಿರ್ಮಾಪಕರಾದ ರವೀಂದ್ರ ಅವರಿಗೆ ತಂಡಕ್ಕೆ ಶುಭಾಶಯಗಳನ್ನು ಹೇಳ್ತಾ ದಯಮಾಡಿ ನಮ್ಮ ಕನ್ನಡ ಬಂಧುಗಳು ಚಿತ್ರಮಂದಿರಕ್ಕೆ ಬಂದು ಚಿತ್ರಮಂದಿರವನ್ನು ನೋಡಬೇಕು, ವೈರಸ್ಸಿನ ಡಿಸ್ಕರೇಜ್ ಮಾಡಬೇಕು, ಮತ್ತು ಓ ಟಿ ಟಿಲಿ ಬರುತ್ತೆ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಬೇಡಿ. ನೀವು ಮಾತ್ರ ತಾಯಂದಿರು ಕನ್ನಡದ ಈ ಚಿತ್ರವನ್ನು ಕಾಪಾಡಬೇಕಾಗಿತ್ತು. ಮತ್ತೆ ಮತ್ತೆ ನಾನು ಈ ಮನವಿಯನ್ನು ಕನ್ನಡ ಪ್ರೇಕ್ಷಕರಿಗೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಫಸ್ಟ್ ಸಿನಿಮಾ ಕಂಪ್ಲೀಟ್ ಆಗಿ ನೋಡಿದ ಮೇಲೆ ನನಗೆ ಅನ್ಸಿದ್ದು ತುಂಬ ಎಫರ್ಟ್ ಇದೆ ಸಿನಿಮಾಗೆ, ಲೈಕ್ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಇಂದ ಹಿಡಿದು ಎಲ್ಲದರಲ್ಲೂ ತುಂಬ ಎಫರ್ಟ್ ಇದೆ. ಈವನ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವರಿಬ್ರು ಕಪಲ್ ಅಂತೂ ತುಂಬ ಚೆನ್ನಾಗಿ, ಹರಿಪ್ರಿಯ ಅವರೇನು ಅನ್ನಲಿ ಈ ಸಿನ್ ಸೀನ್ಸ್ಗೆ ಜೊತೆಲಿ ನೋಡಿಲ್ವ ಜೊತೆಲಿ ಹೌದಾ ಅವರಿಲ್ಲದೆ ನಾವು ಇಲ್ಲಿಂದ ಅದೇ ನಮ್ಮ ಬ್ಯಾಕ್ ಬೋನ್. ಸೊ ಇಬ್ಬರು ಮುದ್ದಾಗಿ ಕಾಣಿಸ್ತಾರೆ, ಎಸ್ಪೆಷಲಿ ಇದು ಬಂತಲ್ಲ ಅದು ಪ್ರೆಗ್ನೆನ್ಸಿ, ನಾವು ಆ ಫೇಸಲ್ಲಿ ಇದ್ದೀವಿ ಈಗ. ಸೊ ಅದೆಲ್ಲ ಒಂಥರ ತುಂಬ ಕನೆಕ್ಟ್ ಆಯಿತು. ಆ್ಯಂಡ್ ಇಟ್ಸ್ ರಿಯಲಿ ಎ ಲವ್ಲಿ ಮೂವಿ. ಸ್ವಲ್ಪ ಡಾರ್ಕ್ ಶೇಡ್ ಇದೆ ವಿಲನ್ ರೋಲು ಸರ್, ಭಾಳ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ನೀವೊಂದು ಗೊತ್ತೇ ಆಗಲ್ಲ ಇಷ್ಟು ಹೆಂಗಾಗಿದ್ದೀರಾ ಇಲ್ಲಿ. ಅಲ್ಲಿ ಒಂಥರ ಪ್ರಾಪರ್ ವಿಲನ್ ಆಗಿ ಕಾಣಿಸ್ತು, ಅಂದರೆ ಒಂಥರ ಸೇಡಿಸ್ಟಿಕ್ ವಿಲನ್ ಥರನೇ ಆ್ಯಕ್ಟ್ ಮಾಡಿದ್ರು. ನೋಡಿದ್ರೆ ಹೊಡೆದ್ಬಿಡೋಣ ಯಾರಿಗೂ ಹಿಂಗೆ ಆಡ್ತಿದ್ರೆ ಅಂತ. ಬಟ್ ಪಾಪ ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಅಷ್ಟೊಂದು ಟಾರ್ಚರ್ ಮಾಡಿಬಿಡಿ ಸರ್. ಪರಿಸ್ಥಿತಿನ ಟಾರ್ಚರ್ ಮಾಡಲಿಲ್ಲ ಅಂದ್ರೆ ಆಗಲ್ಲ, ಬೇರೆ ಮಾರ್ಗ ಇಲ್ಲ. ಹಾಗೆ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ, ಇದು ಬ್ಯೂಟಿಫುಲ್ ಆಗಿದೆ, ಲವ್ಲಿ ಮೂವಿ. ಆ್ಯಂಡ್ ಒಳ್ಳೆ ರೊಮ್ಯಾಂಟಿಕ್ ಕಮ್ ಆಕ್ಷನ್ ಕಮ್ ಸಾಧು ಕೋಕಿಲೆ ಅವರ ಕಾಮಿಡಿ ಟಚ್ ಇದೆ. ವೆರಿ ನೈಸ್ ಮೂವಿ, ವೆರಿ ನೈಸ್ ಮೂವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. Once again, congratulations. ನಮಸ್ಕಾರ. ಲವ್ಲಿ ಸಿನಿಮಾ ಅಫ್ಕೋರ್ಸ್ ನಮ್ಮ ಸೂಪರ್ ಹೀರೋ ಎಲ್ಲ ಇದ್ದಾರೆ. ಆ್ಯಂಡ್ ಕೀ ಮೂಹಿ ತ್ರಿಮೂಹಿ ತ್ರಿಮೂಹಿ ವಂಡರ್ಫುಲ್, ಯಾ ವಂಡರ್ಫುಲ್ ಜಾಬ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಸಿನಿಮಾದಲ್ಲಿ. ಅಫ್ಕೋರ್ಸ್ ನಾನೊಂದು ಫಸ್ಟ್ ಪಾರ್ಟನ್ನು ಒಂಚೂರು ಮಿಸ್ ಮಾಡಿಕೊಂಡೆ, ನಾನು ಮತ್ತೆ ಒಂದು ಸಿನಿಮಾನ ನೋಡ್ತೀನಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ನಾನು ಸಿನಿಮಾ ನೋಡಬೇಕು ಅಂತ ತುಂಬ ಅಂದ್ಕೊತಾ ಇದ್ದಿದ್ದು ನಮ್ಮ ವಸಿಷ್ಠ ಸಿಂಹ ಅವ್ರಿಗೋಸ್ಕರ. ಅವ್ರು ಕಂಡ್ರೆ ನನಗೆ ಎಷ್ಟು ಇಷ್ಟ ಅಂತ ನನಗೆ ಎಷ್ಟು ಎಲ್ಲೆಲ್ಲಿ ಸಾಧ್ಯನೋ ಎಲ್ಲ ಕಡೆ ಹೇಳಿದ್ದೀನಿ ನಾನು. ಸ್ಟೆಫಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ ನೀವಿಬ್ಬರು ಸಿನಿಮಾದಲ್ಲಿ. ತುಂಬ ಜಾಸ್ತಿ ಇಷ್ಟ ಆಗಿದ್ದು ಅಂತಂದರೆ ನನಗೆ ಫೈಟ್ಸ್ ಅಂತೂ ಎಕ್ಸ್ಟ್ರೀಮ್ಲಿ ವೆಲ್ ಡನ್. ಆ್ಯಂಡ್ ಕ್ಯಾಮ್ರಾ ವರ್ಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾನು ಇಲ್ಲಿ ಒಂದು 5 ನಿಮಿಷ ಮಾತಾಡ್ತಾ ಇರಬೇಕಾದ್ರೆ ಗೊತ್ತಾಯಿತು ನನಗೆ, ಈ ಥರದ್ದೊಬ್ಬರು ಪ್ರೊಡ್ಯೂಸರ್ ಇದ್ದರೆ ಇನ್ನೊಂದಷ್ಟು ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಮೂಡ್ ಬರುತ್ತೆ ಅಂತ. ಬ್ಯಾಕ್ಗ್ರೌಂಡ್ ಆಫ್ ಅ ಪ್ಲಾಸ್ ಟು ಮಿಸ್ಟರ್ ರವೀಂದ್ರ ಸರ್ ಆ್ಯಂಡ್ ಹಾಗೆ ಕೇಶವ್ ಚಂದ್ರ ಅವರು ತುಂಬ ಚೇತನ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಎಲ್ಲೂ ಹೊಸ ಒಂದು ಎಕ್ಸ್ಪೆರಿಮೆಂಟ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಿಲ್ಲ. ಓವರಾಲ್ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸಿನಿಮಾ ಒಂದು ಸೆಂಟಿಮೆಂಟ್ ಆಗಿರಬಹುದು, ಅಥವಾ ಒಬ್ಬರನ್ನ ನಾವು ಪ್ರೀತಿಸ್ತಾ ಇದ್ದೀವಿ ಅಂತಂದರೆ ಆ ಪ್ರೀತಿಸಿದವ್ರನ್ನ ನಾವು ಹೇಗೆಲ್ಲ ನೋಡ್ಕೋಬಹುದು, ಯಾವ್ಯಾವ ರೀತಿಯಲ್ಲಿ ನಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬಹುದು ಅನ್ನೋದನ್ನು ನಾವಿಲ್ಲಿ ಜಯ್ ಅವ್ರನ್ನ ನೋಡಿ ತಿಳ್ಕೋಬಹುದು.
ಸೊ ನಾನು ಐ ಸ್ಟಿಲ್ ರಿಮೆಂಬರ್ ನಾನು ವಸಿಷ್ಠ ಸಿಂಹ ಅವ್ರನ್ನ ನೋಡಬೇಕು ಅಂತ ಹೇಳಿ ಲವ್ಲಿ ಸೆಟ್ಟಿಗೆ ಹೋಗಿದ್ದೆ. ಐ ಹೋಪ್ ಯು ರಿಮೆಂಬರ್. ಸೊ ಲವ್ಲಿ ಸೆಟ್ಟಿಗೆ ಹೋಗಿದ್ದಾಗ ಅದೊಂದು ಫೈಟ್ ಸೀಕ್ವೆನ್ಸಲ್ಲಿ ನಾನು ಅವ್ರನ್ನ ಫಸ್ಟ್ ಮೀಟ್ ಮಾಡಿದ್ದು. ಐ ವಾಸ್ ಸೋ ಮಚ್ ವೇಯ್ಟಿಂಗ್ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ನಾನು ನೋಡಬೇಕು ನೋಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಸ್ಟಾರ್ಟಿಂಗ್ ಪಾರ್ಟ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಮಿಸ್ ಮಾಡಿದ್ರಂಗೆ ನಾನು ಮತ್ತೆ ಬಂದು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಿನಿಮಾ ನೋಡ್ತೀನಿ. ನಮ್ಮ ಕನ್ನಡದಲ್ಲಿ ಈ ಥರದ್ದು ಸಿನಿಮಾಗಳು ಹೆಚ್ಚೆಚ್ಚು ಬಂದಷ್ಟು ಸಿನಿಮಾ ನಮ್ಮ ನಾವೆಲ್ಲರೂ ಸಿನಿಮಾ ನೋಡಬೇಕು ಅನ್ನೋ ಒಂದು ಅರ್ಜ್ ನಮ್ಮೆಲ್ರಿಗೂ ಜಾಸ್ತಿ ಆಗುತ್ತೆ. ಸೊ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ಬರ್ತಾ ಇರಲಿ ಇದೇ ರೀತಿಯಲ್ಲಿ. ಆ್ಯಂಡ್ ಹಾಗೆ ನಾನು ತುಂಬ ಇಷ್ಟಪಡುವಂಥ ವಿಲನ್ ತುಂಬ ಹೀರೋಯಿಕ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ ಟು ಸಿ ಹಿಮ್ ಆನ್ ಸ್ಕ್ರೀನ್ ಲೈಕ್ ದ್ಯಾಟ್. ಆ್ಯಂಡ್ ಆಲ್ಸೋ ಓವರ್ ಆಲ್ ಟೀಮ್ ಅಂತ ಬಂದಾಗ ಟೀಮ್ ವರ್ಕ್ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ, ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ. ಸೊ ಕನ್ನಡ ಸಿನಿಮಾ ಹೆಚ್ಚೆಚ್ಚು ಬರ್ತಾ ಇರಲಿ. ಆ್ಯಂಡ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡೋದ್ರ ಮೂಲಕ ನಾವು ಕನ್ನಡ ಸಿನಿಮಾನ ಬೆಳೆಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಯಾ ಎಲ್ರಿಗೂ ನಮಸ್ಕಾರ. ಇಲ್ಲಿ ತನಕ ಐ ವಾಸ್ ಸ್ಟೆಫಿ ಪಟೇಲ್, ಬಟ್ ಇವಾಗ ಐ ಆಮ್ ಜನನಿ. ತುಂಬ 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 ಖುಷಿ ಆಗ್ತಿದೆ, ತುಂಬ ಇಮೋಷ್ನಲ್ ಆಗ್ತಿದೆ, ತುಂಬ ಪ್ರೀತಿ ಸಿಗ್ತಾ ಇದೆ ಫ್ರಮ್ ಎಂಟೈರ್ ಕರ್ನಾಟಕ. ಪೀಪಲ್ ಆರ್ ಲವಿಂಗ್ ಜಯ ಜನನಿ. ಈ ಫಿಲ್ಮ್ ನನಗೆ ತುಂಬ ಸ್ಪೆಷಲ್ ಫಾರ್ ಎವರ್ ಫಾರ್ ಎವರ್. ಲವ್ಲಿ ಟೀಮ್ ನನಗೆ ತುಂಬ ಸ್ಪೆಷಲ್ ಆ್ಯಂಡ್ ದೇ ವಿಲ್ ಆಲ್ವೇಸ್ ಬಿ ವಿತ್ ಮೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ಸೋ ಮಚ್ ಲವ್ ಟು ದ ಫಿಲ್ಮ್. ಆ್ಯಂಡ್ ದಯವಿಟ್ಟು ಥಿಯೇಟ್ರಿಗೆ ಬಂದು, ಫಾರ್ ಆಲ್ ಹೂ ಹ್ಯಾವ್ ನಾಟ್ ಸೀನ್ ದ ಫಿಲ್ಮ್ ಥಿಯೇಟ್ರಿಗೆ ಬಂದು ಲವ್ಲಿ ನೋಡಿ. ಯು ಲವ್ ದ ಫಿಲ್ಮ್. ಥ್ಯಾಂಕ್ ಯು. ಆ್ಯಂಡ್ ಮೀಡಿಯಾ, ಪ್ರೆಸೆಂಟ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ಒಂದೊಳ್ಳೆಯ ಸಿನಿಮಾ ಪ್ರತಿಯೊಂದು ಪಾತ್ರಗಳು ನಿಮ್ಮ ಮನೆ ಮುಟ್ಟುತ್ತೆ, ಮಾತಾಡ್ತವೆ. ದಯವಿಟ್ಟು ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿಗಳು ಬಂದು ನೋಡೋಂಥ ಸಿನಿಮಾ. ಇಂಥ ಒಳ್ಳೆಯ ಪ್ರೊಡ್ಯೂಸರ್ ಆ್ಯಕ್ಚುಲಿ ನೀವು ಅಣ್ಣನ ಬೇರೆ ಥರ ನೋಡಿದಿರಿ, ಬಟ್ ಇಲ್ಲಿ ನೋಡಿದ್ರೆ ಕ್ಯೂಟ್ ಲವ್ ಸ್ಟೋರಿ ಅದು ತುಂಬ ಬ್ಲೆಂಡ್ ಮಾಡಿದ್ದಾರೆ. ಕ್ಯಾರೆಕ್ಟ್ರಿಗೆ ತುಂಬ ಇನ್ವಾಲ್ವ್ ಆಗಿ ಅವ್ರು ನೋಡಿದ್ರೆ ನನಗೆ ಒಂದೊಂದು ಸೀನಲ್ಲಿ ಕಾಮಿಡಿ ಪಂಚು ಮಾಡಿದ್ರು. ಬಟ್ ಫ್ಯಾಮಿಲಿ ಏನು ಬೇಕೆಲ್ಲ ಇದೆ, ಮಕ್ಕಳು ಮೊಮ್ಮಕ್ಕಳು ಅಜ್ಜ ಅಜ್ಜಿ ನೋಡೋಂಥ ಸಿನಿಮಾ. ದಯವಿಟ್ಟು ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ಒಳ್ಳೆ ಸಿನಿಮಾ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ತುಂಬ ನೋವಿದೆ, ಎಂತೆಂಥ ಸಿನಿಮಾಗಳನ್ನ ನೀವು ಏನೋ ಇದು ಮಾಡ್ತೀರೋ, ಬಟ್ ಈ ಸಿನಿಮಾ ನಿಮ್ಮ ಫ್ಯಾಮಿಲಿ ತುಂಬ ಫೀಲ್, ಹೊರಗಡೆ ಥಿಯೇಟ್ರಿಂದ ಹೊರಗಡೆ ಹೋದರೆ ತುಂಬ ಫೀಲ್ ಅಂದರೆ ಫೀಲ್ ಆಗುವಂಥ ಸಿನಿಮಾ ಇದು. ದಯವಿಟ್ಟು ಸಿನಿಮಾ ನೋಡಿ, ಉಳಿಸ್ಕೊಡಿ ಅಂತ. ಇಂಥ ನಮ್ಮ ಪ್ರೊಡ್ಯೂಸರು ನಮ್ಮ ರವೀಂದ್ರ ಸರ್ ಆಗ್ಬೋದು, ಬಾಲು ಸರ್ ಆಗ್ಬೋದು, ಕೃಷ್ಣ ಸರ್ ಆಗ್ಬೋದು, ತುಂಬ ಈ ಸಿನಿಮಾಗೆ ತುಂಬ ಕಷ್ಟಪಟ್ಟಿದ್ದೀವಿ. ಎಲ್ಲ ಇಡೀ ತಂಡ ಎಲ್ಲ ಕಷ್ಟಪಟ್ಟಿದ್ದೀವಿ. ದಯವಿಟ್ಟು ಸಿನಿಮಾಗೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಫ್ಯಾಮಿಲಿ ಬನ್ನಿ ಪ್ಲೀಸ್. ನಮಗೆಲ್ಲ ಇಂದ ಬಂದವರಿಗೆ ಎಲ್ರಿಗೂ ಬಹಳ ಬಹಳ ಧನ್ಯವಾದಗಳು. ಏನಕ್ಕೆ ಅಂದರೆ ಒಂದು ಇವತ್ತು ಈ ಒಂದು ಶೋಗೆ ಕಾರಣ ನಮಗೆ ಸಿಕ್ಕಂಥ ಜನರ ಸ್ಪಂದನೆಯಿಂದ ಬಂದಂಥ ಧೈರ್ಯದಿಂದ. ಶುರುವಾದಾಗ ಶುಕ್ರವಾರ ತುಂಬ ಚೆನ್ನಾಗಿ ಒಳ್ಳೆಯ ಒಂದಷ್ಟು ಕಡೆ ಹೌಸ್ಫುಲ್ ಶೋಸಿಂದ ಓಪನ್ ಆದಾಗ ನಂತರ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಸೊ ಎಲ್ಲೋ ಒಂದು ಕಡೆ ಸಿನಿಮಾಗಳು ಪ್ರದರ್ಶನ ಆಗ್ತಿರ್ಬೇಕಾದ್ರೆ ಸ್ವರ್ಗಬಾರದು ಅಂದರೆ ಎಂಗೇಜ್ಮೆಂಟ್ ಜಾಸ್ತಿ ಆದಾಗ ಸಹಜವಾಗಿ ಹೊಡೆತ ಬಿದ್ದೇ ಬೀಳುತ್ತೆ. ಆ್ಯಂಡ್ ಈ ಥರದ್ದು ಒಂದು ವರ್ಡ್ ಆಫ್ ಮೌತ್ ಜನರ ಒಪಿನಿಯನ್ ಅಂದರೆ ನನ್ನ ಸೋಷಿಯಲ್ ಮೀಡಿಯಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ತುಂಬ ಜನರು ನೋಡಿ ಅದರ ಒಪಿನಿಯನ್ ಶೇರ್ ಮಾಡ್ತಿರೋ ಸ್ಟೋರೀಸೇ ಇದೆ. ದಿನಕ್ಕೆ ನೂರಾರು ಸ್ಟೋರಿಗಳನ್ನ ಶೇರ್ ಮಾಡುವಷ್ಟು ಜನರ ಪ್ರೀತಿ ಸಿಗ್ತಾ ಇದೆ. ಯಾಕೆ ಅಂದರೆ ಯಾವಾಗಲೂ ನಮ್ಮಲ್ಲಿ ಒಂದು ಕನ್ನಡದ ಹತಾಶ ಪ್ರೇಕ್ಷಕನ ಒಂದು ಕಂಪ್ಲೇಂಟ್ ಇತ್ತು, ನಮ್ಮಲ್ಲಿ ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾಗಳು ಬರಲ್ಲ ಅಂತ. ಕಂಟೆಂಟು ಕಮರ್ಷಿಯಲ್ಲು ಅದೆರಡನ್ನೂ ಸಪ್ರೇಟ್ ಜಾನ್ರೇ ಮಾಡ್ಕೊಂಡ್ಬಿಡ್ತೀವಿ ನಾವು. ಆರ್ಟ್ ಮೂವಿ ಅಂತೀವಿ ಇಲ್ಲ ಕಮರ್ಷಿಯಲ್ ಮೂವಿ ಅಂತೀವಿ, ಅದೆಲ್ಲದಕ್ಕೂ ಒಂದು ದೊಡ್ಡ ಉತ್ತರ ಈ ಸಿನಿಮಾ. ಈ ಸಿನಿಮಾ ಕಥೆಯನ್ನು ಒಪ್ಪಿದ್ದು ನಾನಾಗಲಿ ಅಥವಾ ನಮ್ಮ ನಿರ್ಮಾಪಕರಾಗಲಿ, ಏನಕ್ಕೆ ಅಂದರೆ ಈ ಕಥೆಯ ಉದ್ದೇಶ, ಈ ಕಥೆಯ ಅಂಶ, ಇದರಲ್ಲಿರೋ ವ್ಯಾಲ್ಯೂಸು, ಇದರಲ್ಲಿ ಆಗಿರ್ತಕ್ಕಂಥ ಆ ಕಮರ್ಷಿಯಲ್ಲು ಮತ್ತು ಏನು ಕಂಟೆಂಟ್ನ ದೂರ ದೂರ ನೋಡ್ತೀವಲ್ಲ ಅದನ್ನು ಬ್ರಿಡ್ಜ್ ಮಾಡ್ತಕ್ಕಂಥ ಒಂದು ಅಂಶನ ಬ್ಯಾಕ್ ಮಾಡಬೇಕು ಅನ್ನೋ ಒಂದು ಆಶಯದಿಂದನೇ ಈ ಸಿನಿಮಾ ಶುರು ಮಾಡಿದ್ದು. ಈ ಸಿನಿಮಾ ಇವತ್ತು ಬಂದು ಇಲ್ಲಿ ತನಕ ಎರಡನೇ ವಾರದಲ್ಲಿ ಇಷ್ಟು ಸಕ್ಸಸ್ಫುಲ್ ಆಗಿ ಜನಗಳು ಥಿಯೇಟ್ರಿಗೆ ಬರ್ತಾರೆ. ಫ್ಯಾಮಿಲೀಸ್ ಅಂದರೆ ಒಂದಷ್ಟು ವೀಡಿಯೋಗಳನ್ನ ನಾನು ಬೇಕಾದ್ರೆ ಶೇರ್ ಮಾಡ್ಬೋದು, ಅಂದರೆ ಒಂದು ಕೆಲವು ಮಾಡಿದ್ದೇನೆ ಅಷ್ಟೇ. ಒಂದಷ್ಟನ್ನು ನೋಡಿದಾಗ ಗೊತ್ತಾಗುತ್ತೆ ಜನ ಫ್ಯಾಮಿಲಿಯವರು
ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಬಂದು ಈ ಥರ ಸಿನಿಮಾನ ನೋಡಿ ಅವ್ರು ನಮ್ಗೆ ಬೆಂತಟ್ಟಿರುವಾಗ ನಮಗೆ ಎಲ್ಲೋ ಒಂದು ಕಡೆ ಬೇರೆ ಎಂಗೇಜ್ಮೆಂಟ್ಗಳಿಂದ ಸಿನಿಮಾಗಳಿಗೆ ತೊಂದರೆ ಆಗಿಬಿಟ್ರೆ ಸಿನಿಮಾಗಳಿಗೆ ಅಂದರೆ ಜನಕ್ಕೆ ಈ ನಿಮ್ಮ ಮೂಲಕನೇ ಹರಡಬೇಕು ವಿಷಯ ಅಂದರೆ ಈ ಥರ ಜನ ಬಂದು ನೋಡ್ತಿದ್ದಾರೆ ಅವ್ರ ಒಪಿನಿಯನ್ ಇದು ಅನ್ನೋದು ಕೂಡ ನಿಮ್ಮ ಮೂಲಕನೇ ನಾಲ್ಕಾರು ಜನಕ್ಕೆ ತಲುಪಬೇಕಾದಂತಹ ಸಮಯ. ಸೊ ಇಂಥ ಸಂದರ್ಭದಲ್ಲಿ ಆ ವಿಷಯಕ್ಕೆ ಎಲ್ಲೋ ಒಂದು ಕಡೆ ಟ್ರ್ಯಾಕ್ಷನ್ ಸಿಗದೆ ಹೋದಾಗ ಅಥವಾ ನಿಮ್ಮ ಕಡೆಯಿಂದ ಅದು ಪುಷ್ ಆಗದೇ ಇದ್ದಾಗ ಕಾಣಿಸದೆ ಹೋದಾಗ ಪ್ರಯತ್ನ ಇನ್ನಷ್ಟು ಮಾಡಬೇಕು. ಆ್ಯಂಡ್ ಈ ಸಿನಿಮಾ ಮೇಲಿರೋ ನಂಬಿಕೆ, ಈ ಸಿನಿಮಾ ನೋಡಿ ಜನ ಕೊಟ್ಟಿರೋ ಪ್ರೀತಿ, ಆ್ಯಂಡ್ ಇರಲಿರೋ ಕಂಟೆಂಟನ್ನು ನಂಬಿ ಈ ಸಿನಿಮಾ ಮಾಡಿದ್ದು, ಆ್ಯಂಡ್ ಇವತ್ತು ಇಷ್ಟೆಲ್ಲ ನಾವು ಮಾತಾಡೋಕ್ಕೆ ಸಾಧ್ಯ ಆಗ್ತಿರೋದು ಆ ಈ ಸಿನಿಮಾ ಮೇಲಿರ್ತಕ್ಕಂಥ ಪ್ರೀತಿಯಿಂದ, ಹೆಮ್ಮೆಯಿಂದ. ಆ್ಯಂಡ್ ಪ್ರಮುಖವಾಗಿ ಒಂದು ವಿಷಯ ನಾನು ಹೇಳೋಕ್ಕೆ ಬಯಸೋದೇನೆಂದರೆ, ಹೊಸ ನಿರ್ದೇಶಕ, ಹೊಸ ನಿರ್ಮಾಪಕರು ಇವರೆಲ್ಲರೂ ಬಹಳ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದಿರ್ತಾರೆ. ಆ ಕನಸುಗಳಿಗೆ ರೆಕ್ಕೆ ಪುಕ್ಕ ಸಿಗೋದು ಅದಕ್ಕೆ ಬೆಂಬಲ ಸಿಕ್ಕಾಗ ಮಾತ್ರ. ಈ ಪ್ರಯತ್ನಕ್ಕೆ ಎಷ್ಟು ದೊಡ್ಡ ಬೆಂಬಲ ಸಿಗುತ್ತೋ ಅಷ್ಟು ದೊಡ್ಡ ಪ್ರಯತ್ನ ನೆಕ್ಸ್ಟ್ ಆಗುತ್ತೆ. ಏನಾಗುತ್ತೆ, ಈಗ ಪ್ರೊಡ್ಯೂಸರು ತಡೀತಾನೆ, ತಾಕತ್ತಿದೆ, ದುಡ್ಡಿದೆ, ಸಾಕು ಈ ಸಿನಿಮಾ ಮಾಡಿದೆ ನನ್ನ ಮುಗಿದಪ್ಪ, ನನ್ನ ಇಷ್ಟವಾಗಿ ನಂಗೆ ಇಷ್ಟ ಆಯಿತು, ಒಳ್ಳೆ ಕಂಟೆಂಟ್ ಸಿನಿಮಾ ತೆಗಿಬೇಕು ಅಂತ ತೆಗೆದೆ ನಾನು ಹೋದೆ ಅಂತ ಹೊರಟು ಬಿಡ್ಬೋದು. ಬಟ್ ಇಂಥ ನಿರ್ಮಾಪಕರು ನಿಲ್ಲಿಸ್ಕೋಬೇಕು, ಇಂಥ ಡೈರೆಕ್ಟ್ರು ಮತ್ತೆ ಕಂಟೆಂಟ್ ಸಿನಿಮಾ ಅಟೆಂಪ್ಟ್ ಮಾಡೋಕ್ಕೆ ಹೆದರ್ತಾನೆ, ನಾನು ಕಮರ್ಷಿಯಲ್ ಸಿನಿಮಾ ಮಾಡ್ತೀನಿ ಅಂತ ಹೊರಟು ಬಿಡ್ತಾನೆ. ಸೊ ಯಾವಾಗಲೂ ನಾವು ಬೇರೆ ಭಾಷೆ ಕಂಟೆಂಟ್ ಸಿನಿಮಾ ಬರುತ್ತೆ ನಮ್ಮಲ್ಲಿ ಬರಲ್ಲ ಅಂದಾಗ ಬಂದಿರುವಾಗ ಅದಕ್ಕೆ ತಕ್ಕಂಥ ಪ್ರೋತ್ಸಾಹ ಸಿಗದೆ ಹೋದರೆ ಅದು ನಾವು ಎಲ್ಲ ಒಂದು ಕಡೆ ನಮ್ಮ ಪ್ರಯತ್ನ ಪಡೋದ್ರಲ್ಲಿ ಕೊಡಬೇಕಾಗುತ್ತೆ. ಹಾಗಾಗಿ ನಿಮ್ಮೆಲ್ಲರ ನಿಮ್ಮ ಮಾಧ್ಯಮದವರ ಸಹಾಯ, ಸಹಕಾರ, ಪ್ರೀತಿ ನಮ್ಗೆ ಅಗತ್ಯ ಇದೆ. ಆ್ಯಂಡ್ ಇಷ್ಟು ಕಾನ್ಫಿಡೆಂಟಾಗಿ ಜನ ನಮಗೆ ಪ್ರೋತ್ಸಾಹ ಕೊಟ್ಟಿರಲಿಲ್ಲ ಅಂದರೆ, ಅವ್ರ ಒಪಿನಿಯನ್ ನಮಗೆ ಕೊಟ್ಟಿರಲಿಲ್ಲ ಅಂದರೆ ನಾವು ಮಾತಾಡ್ತಾನೆ ಇರಲಿಲ್ಲ. ಆ್ಯಂಡ್ ಹಾಗಾಗಿ ಇವತ್ತು ಈ ಒಂದು ಶೋ ಆ್ಯಂಡ್ ಬಂದಂಥ ಎಲ್ಲ ಸೆಲೆಬ್ರಿಟೀಸ್ಗೆ ಅಂದರೆ ಪ್ರೀತಿಯ ಗೆಳೆಯರಿಗೆ, ಪ್ರೀತಿಯ ಮನಸ್ಸುಗಳಿಗೆ ನಿಮ್ಮ ಮೂಲಕ ಮತ್ತೊಮ್ಮೆ ಥ್ಯಾಂಕ್ಸ್. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕನ್ನಡ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.